ಕುಣಿಗಲ್ ಬಿಜೆಪಿ ಅಭ್ಯರ್ಥಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕುಣಿಗಲ್ ಬಿಜೆಪಿ ಅಭ್ಯರ್ಥಿ ಡಿ ಕೃಷ್ಣಕುಮಾರ್ಗೆ ಈಗ ಟೆನ್ಷನ್ ಆರಂಭ ಆಗಿದೆ. ಕೋರ್ಟ್ ಕೇಸ್ ವಿಚಾರಗಳನ್ನ ಮರೆಮಾಚಿರುವಂತಹ ಆರೋಪ ಇದೀಗ ಕುಣಿಗಲ್ ಬಿಜೆಪಿ ಅಭ್ಯರ್ಥಿ ಡಿ ಕೃಷ್ಣಕುಮಾರ್ಗೆ ಕೇಳಿ ಬರ್ತಾ ಇದೆ. ಆಸ್ತಿ ವಿಚಾರದಲ್ಲೂ ಸುಳ್ಳು ದಾಖಲೆಯನ್ನ ನೀಡಿರೋ ಆರೋಪ, ಹಲವು ವಿಚಾರವನ್ನ ಕೈಬಿಟ್ಟ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ದೂರು ಸಲ್ಲಿಕೆಯಾಗಿದೆ. ಡಿ ಕೃಷ್ಣಕುಮಾರ್ ನಾಮಪತ್ರ ರದ್ದುಗೊಳಿಸಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಆಸ್ತಿ ವಿಚಾರ ಚೆಕ್ ಬೌನ್ಸ್ ಕೇಸ್ಗಳಿದ್ರೂ ಕೂಡ ಅಫಿಡವಿಟ್ನಲ್ಲಿ ಉಲ್ಲೇಖಿಸಿಲ್ಲ, ಇದನ್ನೆಲ್ಲ ಮರೆಮಾಚಿದ್ದಾರೆ ಚುನಾವಣಾ ಆಯೋಗದಿಂದ. ನಾಮಪತ್ರ ಓಕೆ ಮಾಡಿರೋದ್ರಿಂದ ಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆಯನ್ನು ನಡೆಸಲಾಗಿದೆ. ಕೋರ್ಟ್ ಸೂಚನೆ ನೀಡಿದ್ರೆ ನಾಮಪತ್ರ ರದ್ದಾಗುವ ಸಾಧ್ಯತೆ ಈಗ ಇರುವಂಥದ್ದು. ಕುಣಿಗಲ್ ಬಿಜೆಪಿ ಅಭ್ಯರ್ಥಿ ಡಿ ಕೃಷ್ಣಕುಮಾರ್ ಅವರು ಒಂದಷ್ಟು ವಿಚಾರಗಳನ್ನು ಅಫಿಡವಿಟ್ನಿಂದ ಮುಚ್ಚಿಟ್ಟಿದ್ದಾರೆ, ಚುನಾವಣಾ ಆಯೋಗಕ್ಕೆ ತಿಳಿಸೇ ಇಲ್ಲ. ಚೆಕ್ ಬೌನ್ಸ್ ವಿಚಾರ ಆಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಮರೆಮಾಚಿದ್ದಾರೆ. ಒಂದಷ್ಟು ಕೋರ್ಟ್ ಕೇಸ್ಗಳು ಕೂಡ ಇದೆಯಂತೆ ಇವ್ರ ಮೇಲೆ, ಅದನ್ನು ದೂರಿನ ಪ್ರತಿಯಲ್ಲಿ ಈಗ ಉಲ್ಲೇಖಿಸಿರುವಂಥದ್ದು. ಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಏನು ಚುನಾವಣಾ ನೀತಿ ನಿಯಮಗಳಿದ್ದಾವೆ ಅದರಂತೆ ತಮ್ಮ ಆಸ್ತಿಗಳನ್ನ ಘೋಷಣೆ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಒತ್ತಾಯವನ್ನು ಮಾಡ್ತೀನಿ. ಆ ನಿಟ್ಟಿನಲ್ಲಿ ನಾವು ಈ ಕುಣಿಗಲ್ ಕ್ಷೇತ್ರದ ಡಿ ಕೃಷ್ಣಕುಮಾರ್ ಅವರು ಇವತ್ತು ಏನು ತಮಗೆ ಬೇಕಾದಂಥ BJP ಅಭ್ಯರ್ಥಿ, ಅವರು ತಮ್ಮ ಆಸ್ತಿ ಘೋಷಣೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಆಸ್ತಿಗಳನ್ನ ಕೈ ಬಿಟ್ಟಿದ್ದಾರೆ. ಮತ್ತು ತಮ್ಮ ಮೇಲಿದ್ದಂಥ ಪ್ರಕರಣಗಳು ಅದು ಕ್ಲೋಸ್ ಆಗಿರಲಿ ಏನೇ ಇರಲಿ ಅದರಲ್ಲಿ ನೋಂದಣಿ ಮಾಡಬೇಕು. ಇನ್ನೂ ಒಂದಷ್ಟು ಪ್ರಾಪರ್ಟಿ ಅವ್ರ ಹೆಸರಲ್ಲೇ ಇದೆ, ಈಗಲೂ ಅವ್ರ ಹೆಸರಲ್ಲೇ ಇದೆ. ಈಗ ನಮಗೆ ಕೈಗೆ ಸಿಕ್ಕಿರತಕ್ಕಂಥ ದಾಖಲೆಗಳು ಇಷ್ಟು. ನನಗೆ ಅವರು ಒಂದು ಅವ್ರದ್ದೇ ಗ್ರಾಮ ಅಂದರೆ ನಡಮೇವನ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಅಮೃತ ಮಹಲ್ ಕಾವಲ್ನಲ್ಲಿ ಸರ್ವೆ ನಂಬರ್ 4/1 ಮತ್ತು 4/3 ಇರ್ತಕ್ಕಂಥ ಸುಮಾರು 1 ಎಕರೆ ಭೂಮಿ ಅವ್ರು ಕೈ ಬಿಟ್ಟಿದ್ದಾರೆ. ಅದು ಬೆಲೆ ಬಾಳುವಂಥ ಭೂಮಿ ಕುಣಿಗಲ್ಲು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹೇಮಂತ್ ನೀಡ್ತಾ ಹೋಗ್ತಾರೆ. ಹೇಮಂತ್, ಈಗ BJP ಅಭ್ಯರ್ಥಿ ಕುಣಿಗಲ್ಲಿಂದ ಡಿ ಕೃಷ್ಣಕುಮಾರ್ ಅವರ ಅರ್ಜಿ ಅಕ್ಸೆಪ್ಟ್ ಆಗಿತ್ತು. ಸೊ ಹೀಗಾಗಿ ಕೋರ್ಟ್ ಹೋಗಿರುವಂಥದ್ದು ಏನಂದ್ರೆ, ಒಂದಷ್ಟು ವಿಚಾರ ಮರೆಮಾಚಿದ್ದಾರೆ ಅವರು, ಯಾವುದೇ ದಾಖಲೆ ಕೊಟ್ಟಿಲ್ಲ. ಒಂದಷ್ಟು ಚೆಕ್ ಬೌನ್ಸ್ ಆಗಿರೋ ವಿಚಾರ ಆಗಿರ್ಬೋದು ಅಥವಾ ಕೋರ್ಟ್ನಲ್ಲಿ ಕೇಸ್ ಇದೆ ಇವ್ರ ಮೇಲೆ ಅನ್ನೋ ವಿಚಾರ, ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಖಂಡಿತ ವಿದ್ಯಾ, ಯಾಕಂದ್ರೆ ಏನು ಕುಣಿಗಲ್ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಿ ಕೃಷ್ಣಕುಮಾರ್ ಅವರು ಹಲವು ವಿಚಾರಗಳನ್ನ ಏನು ಚೆಕ್ ಬೌನ್ಸ್ ಕೇಸ್ ಇರ್ಬೋದು ಮತ್ತೆ ಅವರ ಆಸ್ತಿಗೆ ಸಂಬಂಧಪಟ್ಟಂತ ಅವ್ರ ಗ್ರಾಮದಲ್ಲಿರುವಂತಹ ಆಸ್ತಿ ಇರ್ಬೋದು ಮತ್ತೆ ಯಡಿಯೂರಿನಲ್ಲಿ ಇರುವಂತಹ ಆಸ್ತಿ ಇರ್ಬೋದು, ಇವುಗಳನ್ನ ಮರೆಮಾಚಿದ್ದಾರೆ ಅಫಿಡೇವಿಟ್ ನಲ್ಲಿ ಅಂತ ಹೇಳಿ ಏನು ರಾಜ್ಯ ಮಾಹಿತಿ ಹಕ್ಕು ಕಾರ್ಯಕರ್ತರು ಒಂದು ದೂರನ್ನ ನೀಡಿರುವಂತದ್ದು ಚುನಾವಣಾಧಿಕಾರಿಗಳಿಗೆ. ಆದ್ರೆ ಆ ದೂರನ್ನ ಚುನಾವಣಾಧಿಕಾರಿಗಳು ಅಂಗೀಕಾರವನ್ನು ಮಾಡದೆ ನಿನ್ನೆ ಅವರನ್ನ ಏನು ಅಫಿಡೇವಿಟ್ ಅನ್ನ ಸಿಂಧುತ್ವ ಮಾಡಿರುವಂತದ್ದು, ಅವರು ಚುನಾವಣೆಗೆ ಅರ್ಹರು ಅಂತ ಹೇಳಿರುವಂತದ್ದು. ಆದ್ರೆ ಇದರಲ್ಲಿ ಇರುವಂತ ಏನು ಅವ್ರು ದೂರು ನೀಡಿರುವಂತದ್ರಲ್ಲಿ ಸಂಪೂರ್ಣವಾಗಿ ಅವರು ಯಾವೆಲ್ಲಾ ವಿಚಾರಗಳನ್ನ ಕೈಬಿಟ್ಟಿದ್ದಾರೆ ಅಂತ ಹೇಳಿ ಅದರಲ್ಲಿ ತಿಳಿಸಿದ್ರು ಕೂಡ, ಈ ರೀತಿ ಮಾಡಿರುವಂತದ್ರಿಂದಾಗಿ ಅವರು ನಾವೀಗ ಕೋರ್ಟ್ ಮೆಟ್ಟಿಲನ್ನ ಏರ್ತೇವೆ ಅಂತ ಹೇಳಿ ಸಿದ್ಧವಾಗಿರುವಂತದ್ದು. ಏನಾದ್ರೂ ಕೋರ್ಟ್ ಮೆಟ್ಟಿಲನ್ನ ಏರ್ದಂತ ಸಂದರ್ಭದಲ್ಲಿ ಇವರು ಕೊಟ್ಟಿರುವಂತ ದಾಖಲೆಗಳೆಲ್ಲವೂ ಕೂಡ ಸರಿ ಇಲ್ಲ ಅಂತ ಆದ್ರೆ ಡಿ ಕೃಷ್ಣಕುಮಾರ್ ಅವ್ರಿಗೆ ಮತ್ತೆ ಅವರ ನಾಮಪತ್ರ ರದ್ದಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇಲ್ಲಿ ಏನು ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಕೂಡ ಒತ್ತಾಯ ಮಾಡಿರುವಂತದ್ದೇನೆ, ಇವ್ರು ಕೊಟ್ಟಿರುವಂತ ಏನು ನಾಮಪತ್ರ ಅಫಿಡೇವಿಟ್ ನಲ್ಲಿ ಅದರಲ್ಲಿ ಒಂದಷ್ಟು ಕೇಸ್ಗಳಿರುವಂತದ್ದು, ಚೆಕ್ ಬೌನ್ಸ್ ಕೇಸ್ ಇರ್ಬೋದು ಮತ್ತೆ ಅವರ ಮೇಲಿದ್ದಂತ ಹಿಂದಿನ ಪ್ರಕರಣಗಳಿರ್ಬೋದು, ಆ ಪ್ರಕರಣಗಳನ್ನ ಮರೆಮಾಚಿದ್ದಾರೆ ಅನ್ನುವಂಥದ್ದು, ಮತ್ತೆ ಯಡಿಯೂರಿನಲ್ಲಿರುವಂತ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಜಮೀನು ಅವರ ಹೆಸರಲ್ಲೇ ಇದ್ರೂ ಕೂಡ ಅದನ್ನ ಇದ್ರಲ್ಲಿ ತೋರಿಸ್ಕೊಳ್ದಲ್ಲೇ ಇರುವಂತದ್ದು, ಈ ಎಲ್ಲ ವಿಚಾರಗಳನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಕೋರ್ಟ್ ಮೆಟ್ಟಿಲು ಏರಿದಂತ ಸಂದರ್ಭದಲ್ಲಿ ಡಿ ಕೃಷ್ಣಕುಮಾರ್ ಅವರ ಏನು ನಾಮಪತ್ರ ಸಲ್ಲಿಕೆ ಆಗಿರುವಂತದ್ದು ರದ್ದಾಗುವಂತ ಸಾಧ್ಯತೆಗಳಿದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ವಿದೇಶ್ರೀ. ಓಕೆ, ಥ್ಯಾಂಕ್ ಯು ಹೇಮಂತ್. ತಮಿಳ ಡಿಟೇಲ್